ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಮುಂದೆ ಲೆಫ್ಟ್ ತಗೊಳ್ಳಿ, ಶಾರ್ಟ್ ಕಟ್ ಬೇಗ ಹೋಗ್ಬೋದು. ತಂಗಿ ಏನ್ರಿ ನೀವು ಎದುರು ಎದುರುಗಡೆ ನಿಂತ್ಕೊಂಡು ಶೂಟ್ ಔಟ್ ಸಹಿತರ ಕಣ್ಣಲ್ಲೇ ಶೂಟ್ ಮಾಡ್ತಾ ಇದೀರಲ್ಲ, ನಾನಂತದ್ ಏನ್ರಿ ಮಾಡಿದೀನಿ? ಯಾಕೆ ಕಿಲ್ಲಿಂಗ್ ಲುಕ್ ಕೊಡ್ತಾ ಇದೀರಾ? ಪೂಜೆ ಆಯ್ತಲ್ವಾ, ತಾವ್ ಬಂದಿದ್ ಕೆಲ್ಸನೂ ಆಯ್ತಲ್ವಾ? ಸೊ ಬ್ಯಾಕ್ ಟು ಪವಿಲಿಯನ್ ತರ ತಾವ್ ತಮ್ಮ ಮನೆಗ್ ಹೋಗ್ತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ರು? ರೀ ತಂಗಿ, ಇದು ತುಂಬಾನೇ ಅನ್ಯಾಯ ಕಣ್ರಿ. ಮೇನ್ ಕೋರ್ಸ್ ಮುಗಿಸ್ದೆ ನಾನು ಹೇಗ್ರಿ ಇಲ್ಲಿಂದ ಹೋಗಬೇಕಾಗತ್ತೆ? ಇನ್ನು ತುಂಬಾನೇ ಪೆಂಡಿಂಗ್ ಇದೆ. ಪೆಂಡಿಂಗ್ ಇದೆಯಾ? ಏನು? ಅದೇ ಕಣ್ರಿ. ಅದೇ ಅಂದ್ರೆ? ಅದೇ ಅಂದ್ರೆ ಅದೇ ಕಣ್ರಿ, ಅದು ದೇವರ ಪೂಜೆ ಮುಗ್ದಿದ್ಯಲ್ಲ, ಸೊ ದೇವಿ ಪೂಜೆ ಇನ್ನು ಪೆಂಡಿಂಗ್ ಇದೆಯಲ್ಲ, ಅದನ್ನ ಮುಗಿಸ್ದೆ ನಾನು ಹೇಗ್ರಿ ಇಲ್ಲಿಂದ ಹೋಗಬೇಕಾಗತ್ತೆ? ದೇವಿ ಪೂಜೆನಾ? ಹಾ, ವಿತ್ ಲಾಟ್ಸ್ ಆಫ್ ಭಕ್ತಿ ಅಂಡ್ ಲವ್. ಓ ಅದಾ, ಒಂದೇ ನಿಮಿಷ, ನಮ್ಮ ಅಪ್ಪನ ಕಳ್ದ್ಬಿಡ್ತೀನಿ, ತುಂಬಾ ಚೆನ್ನಾಗಿ ಮಂಗಳಾರತಿ ಮಾಡಿ ನಿಮ್ಮನ್ನ ಕಳ್ಸ್ಕೊಡ್ತಾರೆ. ಓಕೆ ಅಪ್ಪ. ಅರೇ ಅಕ್ಕಿ ತಂಗಿ, ಏನ್ರಿ ನೀವು ಒಂದು ಸಣ್ಣ ಪಿನ್ನಿಂದ ಆಗೋ ಕೆಲ್ಸಕ್ಕೆ ಗನ್ನೇ ತಗೋತೀನಿ ಅಂತೀರಲ್ಲ, ಚೂರೇ ಚೂರ್ ಪೂಜೆ ಮಾಡಕ್ ಬಿಡ್ರಿ, ಚೂರೇ ಚೂರ್. ಓಕೆನಾ? ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ, ನನ್ನ ಮೇಲೆ ಒಂದ್ ಸ್ವಲ್ಪನಾದ್ರೂ ಸಿಂಪತಿ ಇಟ್ಕೊಳ್ರಿ. ಸಿಂಪತಿನೂ ಇಲ್ಲ, ಏನೂ ಇಲ್ಲ. ಇತ್ತಲಿಲ್ಲ, ಏನೇನ್ ಪ್ಲಾನ್ ಇಟ್ಕೊಂಡ್ ಬಂದಿದ್ರೋ ನನಗಂತೂ ಗೊತ್ತಿಲ್ಲ, ನಿಮ್ಮನ್ ನಂಬಕ್ ಆಗಲ್ಲ. ನೀವಂತರ ಈ ಸೈಲೆಂಟ್ ಕಿಲ್ಲರ್ ತರ. ನನ್ ಕಿಲ್ಲರ್ ಇಲ್ಲ ಅಲ್ಲ ಕಣ್ರಿ, ನಾನು ತುಂಬಾನೇ ಡೀಸೆಂಟ್ ಕಣ್ರಿ. ನಾನು ನೋಡ್ತಾ ಇದ್ದೀನಿ ನೀವೆಷ್ಟು ಡೀಸೆಂಟ್ ಅಂತ, ಇವಾಗ ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತಾವಿನ ಹೊರಡಿ, ಹೋಗ್ಲೇಬೇಕಾ? ಬೇಡ, ನೀವಿಲ್ಲೇ ನಿಂತ್ಕೊಂಡಿರಿ, ನಾನು ಕೆಳಗಡೆ ಹೋಗ್ತೀನಿ. ರೀ ಅದಕ್ಕೆ ತಂಗಿ, ದೇವಿ ಪೂಜೆ ಅಂತೂ ಮಾಡಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ನಾಳೆ ದರ್ಶನನಾದ್ರೂ ಕೊಡ್ರಿ. ಅಂದ್ರೆ ನಾಳೆ ನಾವು ಹೊರಗಡೆ ಸಿಗೋಣ. ಐ ಆಮ್ ಸೋ ಸಾರಿ ಭಾವಂತಮ್ಮ, ನಾಳೆ ನಂಗೆ ಶೂಟ್ ಇದೆ, ಸಿಗೋದಕ್ಕೆ ಆಗೋದಿಲ್ಲ. ಅದಾವೀಗ ಮನೆಗೆ ಹೋಗಿ ಬೆಚ್ಚಕ್ ಮಲ್ಕೊಳ್ಳಿ. ಹಾಂ, ಜಾಸ್ತಿ ಕನ್ಸು ಕಾಣೋದಕ್ಕೆ ಹೋಗ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಗುಡ್ ನೈಟ್. ಅಕ್ಕಿ ತಂಗಿ, ಅಯ್ಯೋ, ಪೂಜೆಗೆ ಬಂದ್ರು ಪ್ರಸಾದ ಸಿಗ್ಲಿಲ್ವಲ್ಲಪ್ಪ. ವಾಟ್?
ಕಣ್ಣಿನಿಂದ ಸಿಕ್ತ ಹುಡುಗ. ಮರ್ಯಾದೆಗೆ ಅವಳನ್ನು ಬಿಟ್ಟು ಓಡೋದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬ ಪುರುಷ ಮಾಡ್ತೀನಿ. ಯಾಕೆ ಸಡನ್ ಆಗಿ ಮನೆಗೆ ಬಂದ್ಬಿಟ್ರೆ? ಎಲ್ರು ಅಲ್ಲಿ ಕೇಳ್ತಾ ಇದ್ರು ಯಾಕಂತೆ ಯಾಕಂತೆ ಅಂತ. ಅದು ಮಲ್ಲಿ ಹೆಲ್ತ್ ಸರಿ ಇಲ್ಲ ಅಂತ ಕಾಲ್ ಮಾಡಿದ್ಲು, ಅದಕ್ಕೆ ನಾನು ಮನೆಗೆ ಬಂದ್ಬಿಟ್ಟೆ. ಮನೇಲಿ ಬೇರೆ ಯಾರೂ ಇರಲಿಲ್ಲ. ಅವಳಿಂಥ ಪರಿಸ್ಥಿತಿಯಲ್ಲಿ ಒಬ್ಳೇ ಇರಬಾರ್ದಲ್ವಾ? ನೀವು ಪೂಜೆಯಲ್ಲಿ ಬಿಸಿ ಇದ್ರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳದೆ ಕೇಳದೆ ಹಾಗೆ ಆಟೋಲಿ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅಕ್ಕರ್ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕಾರಣಕ್ಕೆ ನಿಮ್ಗೆ ನನಗೆ ಇಷ್ಟ ಆಗೋದು. ಯಾರಾದರೂ ನಿಮ್ಗೆ ಹತ್ತಿರ ಆದರೆ, ಇಷ್ಟ ಆದರೆ, ನೀವು ಅದೆಷ್ಟೇ ಕಷ್ಟ ಆದರೂ ಅವ್ರ ಪರವಾಗಿ ನಿಲ್ತೀರಾ, ಅವ್ರ ಯೋಗಕ್ಷೇಮ ವಿಚಾರಿಸ್ತೀರ, ಯಾವುದೇ ಸ್ವಾರ್ಥ ಇಲ್ಲದೆ ನೀವು ಸಂಬಂಧಗಳನ್ನ ನಿಭಾಯಿಸ್ತೀರ. ಟೀಚರ್ ಅನ್ನೋ ಪದಕ್ಕೆ ತುಂಬ ಕರೆಕ್ಟಾಗಿದ್ದೀರ ನೀವು. ನಿಮ್ಮಿಂದ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಕಲಿಯೋದು, ನಾನು ಕೂಡ ಕಲಿಯೋದು ತುಂಬ ಇದೆ. ಏನು ನೀವು, ನನಗದೆಲ್ಲ ಗೊತ್ತಾಗಲ್ಲ. ನನಗೇನು ಸರಿ ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ನೀವು ರೆಸ್ಟ್ ತಗೊಳ್ಳಿ, ನಾನು ಬಂದೆ. ಓಕೆ. ಅವ್ರಿಗೆ ಏನಕ್ಕೆ ಹಂಗೆ ಹೇಳಿದ್ರಿ? ಇರೋ ವಿಷಯನೇ ಹೇಳ್ಬೋದಾಗಿತ್ತಲ್ವಾ? ಈ ವಿಷಯ ಅವ್ರಿಗೆ ಹೇಳುವಂಥದ್ದಲ್ಲ. ಅವ್ರಿಗೆ ಹೇಳಿದ್ರೆ ಮನೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ, ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗೋಗುತ್ತೆ. ಆಮೇಲೆ ಯಾಕೆ ಹಿಂಗಾಯ್ತು, ಯಾರು ಇದನ್ನು ಮಾಡಿದ್ರು ಅಂತ ಹತ್ತಾರು ಪ್ರಶ್ನೆಗಳು ಹುಟ್ಟುತ್ತೆ. ಪ್ರಶ್ನೆ ಹುಟ್ಟಿದ್ರೆ ಅವ್ರು ಸುಮ್ಮನಿರ್ತಾರೆ ಅನ್ಕೊಂಡಿದ್ಯಾ? ಯಾರು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಮುಂದುವರಿತಾರೆ. ಹಂಗಾದ್ರೆ ಒಳ್ಳೇದೆ ಅಲ್ವಾ ಅಕ್ಕರೆ? ಒಳ್ಳೇದೇ ಮಲ್ಲಿ, ಆದರೆ ನಿನಗದೆಲ್ಲ ಅರ್ಥ ಆಗಲ್ಲ. ಸರಿಯಾದ ಸಮಯ ನೋಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲೋರ್ಗೂ ನೀನು ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡ. ಇದು ನಮ್ಮಲ್ಲೇ ಇರಬೇಕು. ಸರಿ, ಹೋಗಿ ಮಲ್ಕು. ಚಿಂತೆ ಮಾಡಬೇಡ, ಹೋಗಿ ಮಲ್ಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.